ಶ್ರೀ ವಿಷ್ಣು ಸಮಯ ಸಮಯಕ್ಕೆ ವಿಭಿನ್ನ ರೂಪಗಳಲ್ಲಿ ಅವತಾರವನ್ನು ತಾಳಿ ಧರ್ಮ ರಕ್ಷಣೆಯ ಕಾರ್ಯ ಮಾಡುತ್ತಾರೆ ಹಾಗೆ ಅವತಾರದ ಮೊದಲು ಅವರು ಲೀಲೆಯನ್ನು ರಚಿಸುತ್ತಾರೆ ಇದು ಅವರ ಅವತಾರಕ್ಕೆ ಕಾರಣವಾಗುತ್ತದೆ ಈ ಸಮಯದಲ್ಲಿ ಶ್ರೀ ವಿಷ್ಣು ತಮ್ಮ ಹಯಗ್ರೀವನ ಅವತಾರದ ಭೂಮಿಕಾವನ್ನು ಮಾಡುತ್ತಾ ಲೀಲೆಯನ್ನು ರಚಿಸಲು ತಯಾರಿ ಮಾಡುತ್ತಿದ್ದಾರೆ ದೇವಿ ಲಕ್ಷ್ಮಿ ತಮ್ಮ ಶೃಂಗಾರದ ಕೊಠಡಿಯಲ್ಲಿ ಶೃಂಗರಿಸುತ್ತಿದ್ದಾರೆ ಮತ್ತು ಅವರಿಗೆ ಈ ಲೀಲೆಯ ಬಗ್ಗೆ ತಿಳಿದಿಲ್ಲ ಆಗ ಶ್ರೀ ವಿಷ್ಣು ಅವರ ಶೃಂಗಾರ ಕಕ್ಷಕ್ಕೆ ಪ್ರವೇಶಿಸುತ್ತಾರೆ ಮತ್ತು ದೇವಿ ಲಕ್ಷ್ಮಿಯನ್ನು ಶೃಂಗರಿಸಿಕೊಳ್ಳುತ್ತಿರುವುದನ್ನು ಕಂಡು ಹಾಸ್ಯ ಮಾಡಿ ನಗುತ್ತಾರೆ ದೇವಿ ಲಕ್ಷ್ಮಿ ನೀವೇನ್ ಮಾಡ್ತಾ ಇದ್ದೀರಾ ಶೃಂಗಾರ ಕಕ್ಷದಲ್ಲಿ ಸ್ತ್ರೀ ತನ್ನ ಶೃಂಗಾರವನ್ನ ಮಾಡ್ಕೊಳ್ತಾಳೆ ಸ್ವಾಮಿ ಅವಳು ತನ್ನ ಪತಿಯಿಂದ ತನ್ನ ಶೃಂಗಾರ ಮತ್ತು ಸೌಂದರ್ಯದ ಬಗ್ಗೆ ಪ್ರಶಂಸೆ ಕೇಳ ಬಯಸುತ್ತಾಳೆ ಆದರೆ ನೀವು ನನ್ನ ಅಪಹಾಸ್ಯ ಮಾಡುತ್ತಿದ್ದೀರಿ ಇದರಿಂದ ನನಗೆ ಕೋಪ ಬರುತ್ತಿದೆ ನೀವು ಕ್ರೋಧವನ್ನ ತೋರಿಸಿ ಏನ್ ಮಾಡ್ತೀರಾ ಕ್ರೋಧದ ಗರ್ಭದಿಂದ ಶಾಪ ಹೊರ ಬರುತ್ತದೆ ಅಂದ್ರೆ ನೀವು ಕೋಪಗೊಂಡು ನನಗೆ ಶಾಪ ಕೊಡ್ತೀರಾ ಹೌದು ನೀವು ಯಾವ ರೀತಿ ನನ್ನ ಶೃಂಗಾರದ ಹಾಸ್ಯ ಮಾಡಿದ್ದೀರೋ ಅದನ್ನು ನಾನು ಅವಮಾನವೆಂದು ತಿಳಿದು ನಾನು ನಿಮಗೆ ಶಾಪ ಕೊಡುತ್ತೇನೆ ಶೀಘ್ರವಾಗಿ ನಿಮ್ಮ ತಲೆ ನಿಮ್ಮ ದೇಹದಿಂದ ಬೇರೆಯಾಗುತ್ತದೆ ದೇವಿ ಲಕ್ಷ್ಮಿ ಕೋಪಗೊಂಡು ಶ್ರೀ ವಿಷ್ಣುವಿಗೆ ಶಾಪವನ್ನಿತ್ತು ತನ್ನ ಕೊಠಡಿಗೆ ಹಿಂತಿರುಗಿದಳು ಶ್ರೀ ವಿಷ್ಣುವು ಶಾಪವು ಸಿಕ್ಕ ನಂತರವೂ ಗಂಭೀರವಾಗಲಿಲ್ಲ ಬದಲಿಗೆ ಅಪಹಾಸ್ಯದಿಂದ ನಗಲಾರಂಭಿಸಿದರು ಮತ್ತು ಅವರಿಗೆ ಅವರೇ ಹೇಳಿದರು ನಂಗನ್ಸುತ್ತೆ ನನಗೆ ಸುಸ್ತವಾಗಿದೆ ನಾನು ಸ್ವಲ್ಪ ನಿದ್ರೆ ಮಾಡುವ ಸಮಯ ಕೂಡ ಆಗಿದೆ ಇವಾಗ ನಾನು ವಿಶ್ರಾಂತಿಯನ್ನು ಪಡ್ಕೋಬೇಕು ನಾನು ಶೇಷನ ಮೇಲೆ ನನ್ನ ಅಸ್ತ್ರಶಸ್ತ್ರವನ್ನ ಇಟ್ಟು ನಿಶ್ಚಿಂತೆಯಾಗಿ ನಿದ್ರೆಯ ಆನಂದವನ್ನ ಪಡ್ಕೋತೀನಿ ಶ್ರೀ ವಿಷ್ಣುವು ತನ್ನ ಗದೆ ಶಂಕ ಮತ್ತು ಸುದರ್ಶನ ಚಕ್ರವನ್ನು ಪಕ್ಕದಲ್ಲಿಟ್ಟು ಮತ್ತು ಧನಸ್ಸನ್ನಿಟ್ಟು ವಿಶ್ರಮಿಸಿದರು ನಾನು ಸ್ವಾಮಿಗೆ ಶಾಪವನ್ನಿತ್ತು ತಪ್ಪು ಮಾಡಿದೆ ಆದರೆ ಅವರು ನನ್ನ ಅಪಹಾಸ್ಯವೇಕೆ ಮಾಡಿದರು ಒಂದು ವೇಳೆ ಇದು ಯಾವುದೋ ಲೀಲೆಯ ಸಂಕೇತವಾಗಿರಬಹುದಾ ಸೃಷ್ಟಿಯಲ್ಲಿ ಪ್ರಕಾಶ ಮತ್ತು ಅಂಧಕಾರದ ಯುದ್ಧ ನಿರಂತರವಾಗಿ ನಡೆಯುತ್ತದೆ ಈ ಬಾರಿ ಅಂಧಕಾರದ ನೇತೃತ್ವದಲ್ಲಿ ಅಸುರ ರಾಜ ಹಯಗ್ರೀವ ಅಂದರೆ ಕುದುರೆ ಮುಖದವನು ರಾಕ್ಷಸನಾಗಿದ್ದಾನೆ ನಾನು ಅಸುರರ ರಾಜ ಹಯಗ್ರೀವ್ ನಾನು ಧರ್ಮವನ್ನ ಸಾಯಿಸಿ ಅಧರ್ಮವನ್ನ ಹರಡಿಸಬೇಕು ಅಂತ ಇದ್ದೀನಿ ಮಹಾರಾಜರೇ ನಿಮ್ಮ ಈ ಕಾರ್ಯದಲ್ಲಿ ನಾವು ನಿಮಗೆ ಸಾಥನ ನೀಡುತ್ತೇವೆ ಅಸುರ ರಾಜನಾದ ಹಯಗ್ರೀವ ತನ್ನ ಸೇನಾಪತಿಯ ವಿಚಾರದಿಂದ ಸಮ್ಮತಗೊಂಡು ದೇವಿ ಆದಿಶಕ್ತಿಯನ್ನು ಪ್ರಸನ್ನಗೊಳಿಸಲು ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡಿದ ಹಯಗ್ರೀವನ ತಪಸ್ಸಿನಿಂದ ದೇವತೆಗಳು ಚಿಂತಿತರಾದರು ಹಯಗ್ರೀವನ ತಪಸ್ಸು ಸಫಲವಾಯಿತು ದೇವಿ ಆದಿಶಕ್ತಿ ಪ್ರಕಟವಾಗಿ ಅವನಿಗೆ ವರದಾನವನ್ನು ಕೇಳಲು ಹೇಳಿದಳು ಅಸುರರಾಜ ಹಯಗ್ರೀವ ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನಳಾಗಿದ್ದೇನೆ ವರದಾನವನ್ನು ಕೇಳು ಪ್ರಣಾಮಗಳು ಮಾತೆ ನನಗೆ ಅಮರನಾಗುವ ವರದಾನ ಬೇಕು ಯಾರು ಜನ್ಮಿಸಿದ್ದಾನೋ ಅವನಿಗೆ ಸಾವು ಖಚಿತವಾಗಿರುತ್ತೆ ಅದನ್ನು ಬಿಟ್ಟು ಬೇರೆಯದನ್ನು ಕೇಳು ನನಗೆ ಮೃತ್ಯುವಿನಿಂದ ಮುಕ್ತಿ ಬೇಕು ಅದಕ್ಕೆ ನೀವು ನನಗೆ ವರದಾನವನ್ನ ನೀಡಿ ನನ್ನನ್ನು ಸಾಯಿಸುವವನು ನನ್ನ ತರನೇ ಇರಬೇಕು ಅವನ ತಲೆ ಕುದುರೆಯದಾಗಿರಬೇಕು ಮನುಷ್ಯನ ಶರೀರವಾಗಿರಬೇಕು ನನಗೆ ಗೊತ್ತಿದೆ ನನ್ನ ತರಹದ ಹೈಗ್ರೀವ್ ಸೃಷ್ಟಿಯಲ್ಲೇ ಯಾರೂ ಇಲ್ಲವೆಂದು ಹಾಗೂ ಭವಿಷ್ಯದಲ್ಲಿ ಯಾರು ಹುಟ್ಟಲು ಸಾಧ್ಯವಿಲ್ಲ ತಥಾಸ್ತು ನನ್ನ ವರದಾನದಿಂದ ನಿನ್ನ ಇಚ್ಛೆ ಪೂರ್ತಿಯಾಗುತ್ತೆ ಅಸುರ ರಾಜ ಹಯಗ್ರೀವ ವರವನ್ನು ಪಡೆದು ನಿರಂಕುಶನಾದನು ಅವನ ಅಧರ್ಮದ ಸೀಮೆ ಹೆಚ್ಚಾಗುತ್ತಲೇ ಹೋಯಿತು ಅವನು ಭೂಮಿಯ ಮೇಲೆ ಹಾಹಾಕಾರವನ್ನ ಹೆಚ್ಚಾಗಿಸಿದ ನಿರ್ದೋಷ ಪ್ರಾಣಿಗಳನ್ನ ಕೊಂದು ತನ್ನ ಶಕ್ತಿಯ ಪ್ರದರ್ಶನವನ್ನ ಮಾಡಿದ ಅವನು ಕೊನೆಗೆ ತನ್ನ ಅಸುರ ಸೇನೆಯನ್ನು ಕರೆದುಕೊಂಡು ಬ್ರಹ್ಮಲೋಕವನ್ನ ತಲುಪಿದ ಅಸುರರ ರಾಜ ಹಯಗ್ರೀವ್ ನೀನು ಬ್ರಹ್ಮಲೋಕಕ್ಕೆ ಬಂದು ಇಲ್ಲಿಯ ಪವಿತ್ರತೆಯನ್ನ ಹಾಳು ಮಾಡಿದೀಯ ಬ್ರಹ್ಮದೇವ ನಾನು ಉಪದೇಶವನ್ನ ಕೇಳಲು ಬಂದಿಲ್ಲ ನಿನ್ನ ವೇದವನ್ನ ಕದಿಯಲು ಬಂದಿದ್ದೇನೆ ನೀನು ನನ್ನ ವೇದಶಾಸ್ತ್ರವನ್ನ ತಗೊಂಡು ಏನ್ ಮಾಡ್ತೀಯ ನಿನ್ನನ್ನ ಶಕ್ತಿಹೀನನನ್ನಾಗಿ ಮಾಡಿ ಈ ಸಂಸಾರವನ್ನ ಅಂಧಕಾರಕ್ಕೆ ತಳ್ಳಿ ಬಿಡುತ್ತೇನೆ ಅಂಧಕಾರದಲ್ಲಿ ಅಸುರರ ಶಕ್ತಿ ಹೆಚ್ಚಾಗ್ಬಿಡುತ್ತೆ ಹಾಗೂ ದೇವತೆಗಳು ನಿರ್ಬಲರಾಗಿ ಬಿಡುತ್ತಾರೆ ಅಸುರ ರಾಜ ಹಯಗ್ರೀವ ಬ್ರಹ್ಮದೇವನನ್ನು ಅವಮಾನಿಸಿ ಅವರ ಕೈಯಿಂದ ನಾಲ್ಕು ವೇದಗಳನ್ನು ಕಸಿದುಕೊಳ್ಳುತ್ತಾನೆ ಮತ್ತು ಅಸುರ ಲೋಕಕ್ಕೆ ಹಿಂತಿರುಗಿದ ಇದರಿಂದ ಸೃಷ್ಟಿಯಲ್ಲಿ ಅಂಧಕಾರವು ಪಸರಿಸಿತು ಪ್ರಕೃತಿಯ ಕಾರ್ಯ ನಿಂತೋಯಿತು ದೇವತೆಗಳು ಚಿಂತಿತರಾಗಿ ಮಂತ್ರಪಠನೆ ಮಾಡಲಾರಂಭಿಸಿದರು ವೇದವಿಲ್ಲದೆ ಸೃಷ್ಟಿಯನ್ನ ನಡೆಸಲು ಸಾಧ್ಯವೇ ಇಲ್ಲ ಆದರೆ ಬ್ರಹ್ಮದೇವ ವೇದವನ್ನ ವಾಪಸ್ ಯಾರು ತರ್ತಾರೆ ಅಸುರರ ರಾಜ ಹೈಗ್ರೀವನ್ನ ಯುದ್ಧದಲ್ಲಿ ಸೋಲಿಸೋದು ಅಸಾಧ್ಯವಾಗಿದೆ ಅಸುರನನ್ನ ಸಾಯಿಸಿ ಧರ್ಮವನ್ನ ರಕ್ಷಣೆ ಮಾಡುವುದು ವಿಷ್ಣುವಿನ ಕೆಲಸವಾಗಿದೆ ಆದರೆ ಭಗವಾನ್ ವಿಷ್ಣು ನಿದ್ದೆಯಲ್ಲಿದ್ದಾರೆ ಅವರು ಇವಾಗ ವಿಶ್ರಾಂತಿಯನ್ನ ಪಡ್ಕೋತಾ ಇದ್ದಾರೆ ಭಗವಾನ್ ವಿಷ್ಣುರನ್ನ ಯೋಗ ನಿದ್ರೆಯಿಂದ ಎಚ್ಚರಗೊಳಿಸಬೇಕು ಇಲ್ಲವಾದಲ್ಲಿ ಅನರ್ಥವಾಗಿ ಬಿಡುತ್ತದೆ ಭಗವಾನ್ ವಿಷ್ಣುವನ್ನ ಯೋಗ ನಿದ್ರೆಯಿಂದ ಹೇಗೆ ಎಚ್ಚರಗೊಳಿಸುವುದು ಇದಕ್ಕೆ ಕಾರಣಕರ್ತರು ಯಾರಾಗುತ್ತಾರೆ
ಬ್ರಹ್ಮದೇವ, ಇವಾಗ ನೀವೇ ಏನಾದರೂ ಉಪಾಯ ಹೇಳಬೇಕು. ದೇವರೇ, ನೀವು ನಿಶ್ಚಿಂತೆಯಾಗಿರಿ, ನಾನು ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿದ್ದೇನೆ. ಬ್ರಹ್ಮದೇವನು ತನ್ನ ದಿವ್ಯ ಶಕ್ತಿಯಿಂದ ವಮ್ರಿ ಎಂಬ ಕೀಟವೊಂದನ್ನು ಸೃಷ್ಟಿಸುತ್ತಾರೆ ಮತ್ತು ಅದಕ್ಕೆ ಆಜ್ಞೆಯನ್ನಿತ್ತರು. ಹೇ ವಮ್ರಿ ಹೆಸರಿನ ಜೀವಿ, ನಿನ್ನ ಜನ್ಮ ವಿಶೇಷವಾದ ಕಾರ್ಯಕ್ಕಾಗಿ ಆಗಿದೆ. ಶ್ರೀ ಭಗವಾನ್ ವಿಷ್ಣು ವಿಶ್ರಾಂತಿಯನ್ನ ಪಡ್ಕೋತಾ ಇದ್ದಾರೆ, ಅವರನ್ನ ವಿಶ್ರಾಂತಿಯಿಂದ ಎಚ್ಚರಗೊಳಿಸಬೇಕು. ನೀನು ಅವರ ಹತ್ತಿರ ಹೋಗು. ಭಗವಾನ್ ವಿಷ್ಣು ಧನುಷಿನ ಮೇಲೆ ತಲೆಯನ್ನ ಇಟ್ಟು ವಿಶ್ರಾಂತಿಯನ್ನ ಪಡ್ಕೋತಾ ಇದ್ದಾರೆ. ನೀನು ಅವರ ಧನುಷನ್ನ ಕುಯ್ದಾಕ್ಬಿಡು, ಅದರಿಂದ ಅದು ಮುರಿದು ಹೋಗುತ್ತದೆ ಹಾಗೂ ಅದರ ಧ್ವನಿಯಿಂದ ಶ್ರೀ ವಿಷ್ಣು ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾರೆ. ಹೋಗು, ಆದೇಶವನ್ನ ಪಾಲನೆ ಮಾಡು. ವಮ್ರಿ ಹೆಸರಿನ ಕೀಟವು ಮಾಯವಾಗಿ ವಿಷ್ಣು ಲೋಕಕ್ಕೆ ತಲುಪುತ್ತದೆ ಮತ್ತು ಧನಸ್ಸಿನ ದಾರವನ್ನ ಕತ್ತರಿಸಲಾರಂಭಿಸಿತು. ತಕ್ಷಣಕ್ಕೆ ಪ್ರತ್ಯಂಚ ಮುರಿದು ಶ್ರೀ ವಿಷ್ಣುವಿನ ಕತ್ತಿಗೆ ತಗುಲಿತು. ಇದರ ಪ್ರಹಾರದಿಂದ ಅವರ ಕುತ್ತಿಗೆ ತನ್ನ ದೇಹದಿಂದ ಬೇರೆಯಾಯಿತು. ಈ ಘಟನೆಯಿಂದ ದೇವಿ ಲಕ್ಷ್ಮಿಯು ವಿಚಲಿತಳಾದಳು. ದೇವತೆಗಳು ಗಂಭೀರಗೊಂಡರು. ಬ್ರಹ್ಮದೇವ, ಅನರ್ಥವಾಯಿತು, ಶ್ರೀ ವಿಷ್ಣುವಿನ ಕುತ್ತಿಗೆ ಕತ್ತರಿಸಿ ಹೋಗಿದೆ, ಈಗ ಅವರ ಕುತ್ತಿಗೆ ಉಪಚಾರ ಹೇಗೆ ಮಾಡುವುದು? ಮಾತೆ, ಭಗವಾನ್ ವಿಷ್ಣುವಿನ ತಲೆ ಶರೀರದಿಂದ ಬೇರೆಯಾಗಿದೆ, ಅದನ್ನ ಮತ್ತೆ ಜೋಡಣೆ ಮಾಡುವ ಶಕ್ತಿ ನನ್ನ ಬಳಿ ಇಲ್ಲ. ಅದಕ್ಕೆ ನಾವು ದೇವಿ ಆದಿಶಕ್ತಿಯನ್ನ ಬೇಡಿಕೊಳ್ಳಬೇಕು. ಹೌದು, ದೇವಿ ಆದಿಶಕ್ತಿಯೇ ಉಪಚಾರದ ಉಪಾಯವನ್ನು ಹೇಳಲು ಸಾಧ್ಯ. ಹೇ ದೇವಿ ಆದಿಶಕ್ತಿ, ಪ್ರಕಟಳಾಗಿ ನಮಗೆ ಸಹಾಯ ಮಾಡಿ. ಬ್ರಹ್ಮದೇವ, ನೀವು ನನ್ನನ್ನು ಸ್ಮರಣಿಸಿದ್ದಾದರೂ ಏಕೆ? ದೇವಿ, ನಡೆಯಬಾರದೊಂದು ನಡೆದು ಹೋಗಿದೆ. ನನ್ನ ಸ್ವಾಮಿಯ ತಲೆ ಕತ್ತರಿಸಿ ಹೋಗಿದೆ, ಇದನ್ನು ಮತ್ತೆ ಜೋಡಿಸುವ ಉಪಾಯ ಹೇಳಿ ದೇವಿ. ಬ್ರಹ್ಮದೇವ, ಈಗಲೇ ಒಂದು ಕುದುರೆಯ ಶಿರವನ್ನು ತಂದು ಶ್ರೀ ವಿಷ್ಣುವಿನ ಶರೀರಕ್ಕೆ ಜೋಡಿಸಿ, ಈ ಸಮಸ್ಯೆಯ ಪರಿಹಾರವಾಗುತ್ತದೆ. ಚಿಂತಿಸಬೇಡಿ, ದೇವಿ ಆದಿಶಕ್ತಿ ಆದೇಶವನ್ನಿತ್ತು ಮಾಯವಾದಳು. ಬ್ರಹ್ಮದೇವ ವನದಲ್ಲಿ ಕುದುರೆಯನ್ನು ಹುಡುಕಲು ಆರಂಭಿಸಿದರು. ದೇವಿ ಲಕ್ಷ್ಮಿ ವ್ಯಾಕುಲಗೊಂಡು ಕಾಯುತ್ತಿದ್ದಳು. ಕೊನೆಯಲ್ಲಿ ಬ್ರಹ್ಮದೇವ ಒಂದು ಕುದುರೆಯ ಶಿರವನ್ನ ತಂದು ಶ್ರೀ ವಿಷ್ಣುವಿನ ಶರೀರಕ್ಕೆ ಜೋಡಿಸಿದರು ಮತ್ತು ಶ್ರೀ ವಿಷ್ಣುವು ಪುನರ್ಜೀವಿತರಾದರು. ದೇವಿ ಲಕ್ಷ್ಮಿ, ನಿಮ್ಮ ಶಾಪ ಸತ್ಯವಾಗಿದೆ. ಸ್ವಾಮಿ, ನನ್ನ ಮನಸ್ಸಿನಿಂದ ನಿಮಗೆ ಶಾಪವನ್ನು ಕೊಟ್ಟಿರಲಿಲ್ಲ, ನನ್ನ ಶಬ್ದಗಳ ಮೇಲೆ ಲಜ್ಜೆ ಇದೆ, ನನ್ನನ್ನು ಕ್ಷಮಿಸಿಬಿಡಿ. ದೇವಿ, ನೀವು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ, ನಾನು ನಿಮಗೆ ಆಭಾರಿಯಾಗಿದ್ದೇನೆ, ನೀವು ನನ್ನ ಲೀಲೆಯಲ್ಲಿ ಸಹಾಯ ಮಾಡಿದ್ದೀರಾ. ನಿಮ್ಮ ಲೀಲೆ ಅಂದ್ರೆ? ನನಗೇನೂ ಅರ್ಥ ಆಗ್ಲಿಲ್ಲ. ಮಾತೆ, ಇದು ಭಗವಾನ್ ವಿಷ್ಣುವಿನ ಹೈಗ್ರೀವ ಅವತಾರ. ಅಸುರರ ರಾಜ ಹೈಗ್ರೀವನನ್ನ ಅಂತ್ಯಗೊಳಿಸಲು ನಾನು ಕೂಡ ಹೈಗ್ರೀವನ ರೂಪವನ್ನ ತಾಳ್ಬೇಕಾಯ್ತು. ಹೌದು ಮಾತೆ, ಹೈಗ್ರೀವ್ ವರದಾನದಲ್ಲಿ ಇದನ್ನೇ ಬೇಡಿಕೊಂಡಿದ್ದ. ಸ್ವಾಮಿ, ಇದು ನಿಮ್ಮ ಲೀಲೆಯಾಗಿದ್ದರೆ ನೀವಿದನ್ನ ಮುಂದುವರೆಸಿ ಮತ್ತು ಶೀಘ್ರವೇ ಆ ಅಸುರ ರಾಜ ಹಯಗ್ರೀವನ ವಧೆಯನ್ನು ಮಾಡಿ ಅವನ ಅಧರ್ಮದಿಂದ ಸೃಷ್ಟಿಯನ್ನು ಕಾಪಾಡಿ. ಹೌದು ಭಗವಾನ್, ಹಯಗ್ರೀವ್ ನನ್ನಿಂದ 4 ವೇದವನ್ನ ಕಿತ್ತುಕೊಂಡಿದ್ದಾನೆ ಹಾಗೂ ಅದನ್ನ ರಸತಲದಲ್ಲಿ ಬಚ್ಚಿಟ್ಬಿಟ್ಟಿದ್ದಾನೆ. ಇದರಿಂದ 4 ದಿಕ್ಕಿನಲ್ಲಿಯೂ ಅಜ್ಞಾನದ ಅಂಧಕಾರ ಹರಡಿದೆ. ಬ್ರಹ್ಮದೇವ, ನೀವು ನಿಶ್ಚಿಂತರಾಗಿರಿ, ಅಸುರರ ರಾಜ ಹಯಗ್ರೀವನ ಅಂತ್ಯದ ಸಮಯ ಬಂದು ಬಿಟ್ಟಿದೆ. ಭಗವಾನ್ ಶ್ರೀ ವಿಷ್ಣು ಹಯಗ್ರೀವನ ಅವತಾರವನ್ನು ತಾಳಿ ಅಸುರ ರಾಜ ಹಯಗ್ರೀವನ ಹತ್ತಿರ ರಸತಳಕ್ಕೆ ತಲುಪುತ್ತಾರೆ. ನಂತರ ಅವನಿಗೆ ಸವಾಲನ್ನಿತ್ತರು. ಅತ್ಯಾಚಾರಿ ಹೈಗ್ರೀವ್, ನಾನು ನಿನ್ನನ್ನ ಕೊಲ್ಲಲು ಬಂದಿದ್ದೇನೆ, ಪವಿತ್ರ ವೇದವನ್ನ ನನಗೆ ವಾಪಸ್ ನೀಡು. ಭಗವಾನ್ ವಿಷ್ಣು ರೂಪವನ್ನ ಬದಲಾಯಿಸುವುದು ನಿನ್ನ ಹವ್ಯಾಸವಾಗಿದೆ, ಮೋಸ ಮಾಡುವುದು ನಿನ್ನ ಸ್ವಭಾವ, ಆದರೆ ನಿನ್ನ ಮೋಸಕ್ಕೆ ನಾನು ಉತ್ತರವನ್ನ ಶಕ್ತಿಯಿಂದ ನೀಡುತ್ತೇನೆ, ನಿನ್ನ ಜೊತೆ ಯುದ್ಧ ಮಾಡುತ್ತೇನೆ. ಅಸುರ ರಾಜ ಹಯಗ್ರೀವ ಶಂಕನಾದ ಮಾಡಿದ. ಶ್ರೀ ವಿಷ್ಣುವು ಹಯಗ್ರೀವನ ಅವತಾರದಲ್ಲಿ ಯುದ್ಧವನ್ನು ಶುರು ಮಾಡಿದರು. ಸಾಧಾರಣವಾದ ಯುದ್ಧ ವಿಕಾರತೆಯನ್ನು ಪಡೆಯಿತು. ದೇವತೆಗಳು ಚಿಂತಿತರಾಗಿ ಯುದ್ಧವನ್ನು ನೋಡತೊಡಗಿದರು. ಪರಿಣಾಮ ಸ್ವರೂಪನಾದ ಹಯಗ್ರೀವನ ರೂಪದಲ್ಲಿರುವ ಶ್ರೀ ವಿಷ್ಣುವು ಅಸುರ ರಾಜನಾದ ಹಯಗ್ರೀವನ ವಧೆ ಮಾಡುವುದರಲ್ಲಿ ಸಫಲರಾದರು. ಹಯಗ್ರೀವ ರಾಕ್ಷಸನ ವಧೆಯಾದ್ದರಿಂದ ದೇವತೆಗಳೆಲ್ಲರೂ ಪ್ರಸನ್ನರಾದರು. ಶ್ರೀ ವಿಷ್ಣುವು ಹಯಗ್ರೀವನ ರೂಪ ತಾಳಿ 4 ವೇದಗಳನ್ನು ತೆಗೆದುಕೊಂಡು ವಿಷ್ಣು ಲೋಕಕ್ಕೆ ಬರುತ್ತಾರೆ. ಬ್ರಹ್ಮದೇವನಿಗೆ ವೇದವನ್ನು ಮರುಕಳಿಸುತ್ತಾರೆ. ಭಗವಾನ್, ನಿಮ್ಮ 24 ಅವತಾರದಲ್ಲಿ ಹೈಗ್ರೀವ್ 14 ಅವತಾರ. ನೀವು ವೇದದ ರಕ್ಷಣೆಯನ್ನ ಮಾಡಿ ಧರ್ಮವನ್ನ ಪುನಃಸ್ಥಾಪನೆ ಮಾಡಿದ್ದೀರಾ. ನಿಮಗೆ ಜಯವಾಗಲಿ ಪ್ರಭು, ನಿಮಗೆ ಜಯವಾಗಲಿ. ಸಮಸ್ತ ದೇವಾನುದೇವತೆಗಳು ಶ್ರೀ ವಿಷ್ಣುವಿನ ಹಯಗ್ರೀವನ ಅವತಾರವನ್ನು ಸ್ತುತಿಸುತ್ತಾ ಅವರ ಮೇಲೆ ಪುಷ್ಪವರ್ಷವನ್ನು ಮಾಡಿದರು. ಸೂರ್ಯಪುತ್ರ ಶನಿದೇವನ ಬಾಲ್ಯ ಲೀಲೆ ಪುರಾಣಗಳಲ್ಲಿ ಪ್ರಚಲಿತ ಮತ್ತು ಪ್ರಸಿದ್ಧವಾಗಿದೆ. ಶನಿದೇವ ಬಾಲ್ಯದಿಂದಲೇ ಚಂಚಲ ಹಾಗೂ ಚಪಲ ಸ್ವಭಾವದವನಾಗಿದ್ದ. ಶನಿದೇವನ ಬಾಲ್ಯ ಕ್ರೀಡೆ ಪ್ರತಿ ಸಲನೂ ತಮಾಷೆಗೆ ಈಡಾಗ್ತಾ ಇತ್ತು. ಆದ್ರೆ ಅವನ ತುಂಟುತನ ಮಾತ್ರ ಮುಗಿತಾ ಇರಲಿಲ್ಲ. ಚಂಚಲ ಸ್ವಭಾವ ನನಗೆ ವರದಾನವಾಗಿ ಸಿಕ್ಕಿದೆ, ಅದಕ್ಕೆ ನಾನು ಶಾಂತವಾಗಿ ಇರೋದಕ್ಕಾಗಲ್ಲ. ಇವತ್ತು ನನಗೆ ಹನುಮಂತ ನೆನಪಾಗ್ತಾ ಇದ್ದಾನೆ. ಅವರು ಅಶೋಕ ವಾಟಿಕದಲ್ಲಿ ಏನ್ ತುಂಟಾಟಿಕೆ ಮಾಡಿದ್ರೋ
ಅದೇ ನನಗೆ ಪ್ರೇರಣೆಯಾಗಿ ಸಿಕ್ಕಿರೋದು. ಸ್ವಲ್ಪ ಸಮಯಕ್ಕಾಗಿ ನಾನೇ ಹನುಮಂತ ಆಗ್ಬಿಡ್ತೀನಿ. ಶನಿದೇವ ಹಳ್ಳಿಯ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ತುಂಟತನನ ಶುರು ಮಾಡ್ದ. ಅಲ್ಲಿನ ಹಣ್ಣನ್ನ ಕಿತ್ತು ತಿಂತಾ ಇದ್ದ, ಮತ್ತೆ ಮರನ ಬೇರ್ ಸಮೇತ ಎತ್ತುತ್ತಾ ಇದ್ದ. ಶನಿದೇವನ ಈ ಲೀಲೆಯಿಂದಾಗಿ ಉದ್ಯಾನದಲ್ಲಿ ಓಡಾಡೋ ಜನಗಳು ಕೋಪಿಸ್ಕೋತಾರೆ. ಶನಿದೇವ ಅವರ ಕೋಪನ ಉಪಹಾಸ್ಯ ಮಾಡ್ತಾನೆ. ನಾನು ಸೂರ್ಯಪುತ್ರ ಶನಿ, ಇದನ್ನ ನಾಶ ಮಾಡೋದಕ್ ಬಂದಿದ್ದೀನಿ, ನಿಮ್ಮನ್ನೆಲ್ಲ ಇಲ್ಲಿಂದ ಕಳಿಸೋದಕ್ ಬಂದಿದ್ದೀನಿ. ಶನಿದೇವ ನೀವಂತೂ ದೇವರು, ಹೀಗಿದ್ದಾಗ ಇಂತಹ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಆನಂದ ಸಿಗುತ್ತೆ, ಇದರಿಂದ ನನಗೆ ಖುಷಿ ಹಾಗೂ ನೆಮ್ಮದಿ ಸಿಗುತ್ತೆ. ಬೇರೆಯವರ ದುಃಖದಲ್ಲಿ ನೀವು ನಿಮ್ಮ ಸುಖವನ್ನ ಹುಡುಕ್ತಾ ಇದ್ದೀರಾ, ಇದು ಒಳ್ಳೆಯ ವಿಚಾರವಲ್ಲ. ದೇವರು ಸೃಷ್ಟಿಯನ್ನ ಕಾಪಾಡ್ತಾರೆ, ಆದ್ರೆ ನೀವಂತೂ ಈ ಸೃಷ್ಟಿಯನ್ನ ನಾಶ ಮಾಡ್ಬೇಕಂತಿದ್ದೀರಾ. ನನಗೆ ಉಪದೇಶವನ್ನ ನೀಡುವ ಅವಶ್ಯಕತೆ ಇಲ್ಲ. ನೀವೇನು ನಾಶ ಅಂತ ಹೇಳ್ತಾ ಇದ್ದೀರೋ ಅದು ನನಗೆ ಸಾಧಾರಣವಾದ ಆಟ. ಇದರ ಅರ್ಥ ನೀವು ನಮ್ಮ ಮಾತನ್ನ ಕೇಳೋದಿಲ್ಲ, ನಾವು ನಿಮ್ಮ ವಿರುದ್ಧ ದೂರು ನೀಡ್ತೀವಿ. ಯಾರಿಗೆ? ನನ್ನ ತಂದೆ ಸೂರ್ಯದೇವರಿಗ? ಅಲ್ಲ, ಪವನ ಪುತ್ರ ಹನುಮಾನ್ರಿಗೆ. ಇನ್ನು ಅವರೇ ನಿಮ್ಮ ಬುದ್ಧಿಯನ್ನ ಸರಿಪಡಿಸ್ತಾರೆ. ಹನುಮಂತನ? ಶನಿದೇವ ಉಪಹಾಸ್ಯ ಮಾಡ್ಕೊಂಡು ಉದ್ಯಾನವನನ ಬೆಂಕಿನಲ್ಲಿ ಸುಡೋಕ್ ಶುರು ಮಾಡ್ತಾನೆ. ಹಳ್ಳಿ ಜನಗಳು ಶನಿದೇವನ ಸ್ವಭಾವದಿಂದ ಬೇಸತ್ತು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹನುಮಂತ ಧ್ಯಾನಮಗ್ನಾಗಿದ್ದ. ಹೇ ಭಕ್ತ ಶಿರಾಮಣಿ ಹನುಮಾನ್, ನಮಗೆ ಸಹಾಯ ಮಾಡಿ. ಶನಿದೇವರ ವಿನಾಶಕಾರಿ ಲೀಲಾದಿಂದ ನಮ್ಮನ್ನ ಕಾಪಾಡಿ. ಶನಿದೇವ್ ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದಾರೆ, ಅವರಿಂದ ನಿಮಗೆ ಯಾವ ತೊಂದರೆ ಆಗಿದೆ? ಶನಿದೇವರಿಂದಾಗಿ ನಮ್ಮ ಅಂಗಡಿ, ಮನೆ ಹಾಗೂ ನಮ್ಮ ಉದ್ಯಾನವನ ಯಾವುದೂ ಸುರಕ್ಷಿತವಾಗಿಲ್ಲ. ಅವರ ಆಟ ನಮಗೆ ಹಾನಿ ತಂದುಕೊಡ್ತಾ ಇದೆ, ನಮ್ಮ ಜೀವನ ಸಂಕಟದಲ್ಲಿದೆ. ಹೇ ಪವನ ಪುತ್ರ, ಶನಿದೇವರನ್ನ ನೀವೇ ಸರಿಪಡಿಸಲು ಸಾಧ್ಯ. ಶನಿದೇವರ ಬಾಲ್ಯಲೀಲೆ ಸಮಸ್ಯೆಯನ್ನ ಒಡ್ಡುತ್ತಿದೆ, ಇದಕ್ಕೆ ಪರಿಹಾರ ಇವಾಗ ನಾನೇ ಕಂಡುಹಿಡಿಯಬೇಕು. ಶನಿದೇವನ ಈ ಲೀಲೆ ಒಂದೇ ಸಮ ನಡೀತಿರತ್ತೆ. ಅವನು ಉದ್ಯಾನವನದಲ್ಲಿ ಇದನ್ನೆಲ್ಲ ಮಾಡಿ ಸುಸ್ತಾಗ್ತಾನೆ. ಈ ಮಧ್ಯದಲ್ಲಿ ಶನಿದೇವನಿಗೆ ದಾಹ ಆಗತ್ತೆ, ಹಾಗಾಗಿ ತನಗ್ ತಾನೇ ಹೇಳ್ಕೊತಾನೆ. ಈ ಊರಲ್ಲಂತೂ ಕೆರೆ ಹಳ್ಳ ನದಿ ಏನೂ ಇಲ್ಲ, ನನಗೆ ತುಂಬಾ ಬಾಯಾರಿಕೆ ಆಗಿದೆ, ಹಾಗಾಗಿ ಊರ್ನವ್ರ ಹತ್ರನೇ ನೀರನ್ನ ಕೇಳ್ಬೇಕು. ಶನಿದೇವರೇ, ಉದ್ಯಾನವನವನ್ನ ನಾಶ ಮಾಡಿ ನಿಮಗೆ ಸಂತೃಪ್ತಿ ಆಗಲಿಲ್ಲವೇ? ಅದಕ್ಕೆ ಇವಾಗ ನಮ್ಮ ಮನೆಯ ಹತ್ರ ಬಂದಿದ್ದೀರಾ. ನಾವು ನಿಮಗೆ ಕೈಯನ್ನ ಜೋಡಿಸಿ ಬೇಡ್ಕೋತೀವಿ, ನೀವು ನಮ್ಮ ಮನೆಯನ್ನ ದಯವಿಟ್ಟು ಬಿಟ್ಬಿಡಿ, ಇದನ್ನ ನಾಶ ಮಾಡಬೇಡಿ. ನೀವೆಲ್ಲ ಇಲ್ಲಿ ಸುಮ್ಮನೆ ಭಯ ಪಡ್ತಾ ಇದ್ದೀರಾ, ಸುಮ್ಮನೆ ಭಯ ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನಗೆ ತುಂಬಾ ಬಾಯಾರಿಕೆ ಆಗಿದೆ, ನಾನಿಲ್ಲಿ ನೀರು ಕುಡಿಯಕ್ಕಂತ ಬಂದಿದ್ದೀನಿ, ದಯಮಾಡಿ ನನಗೆ ನೀರು ಕೊಡಿ. ಇವಾಗ ನಿಮಗೆ ಬುದ್ಧಿ ಬಂದಿದೆ, ನೀವು ನಮಗೆ ತೊಂದರೆ ಕೊಟ್ಟಿದ್ದೀರಾ, ಅದಕ್ಕಾಗಿ ನಾವು ನಿಮಗೆ ನೀರನ್ನ ಕೊಡೋದಿಲ್ಲ. ನೀವು ಬೇರೆ ಎಲ್ಲಾದರೂ ಹೋಗಿ ನೀರನ್ನ ಕೇಳಿ. ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ, ನನಗೆ ಕೋಪ ಬರೆಸ್ತಾ ಇದ್ದೀರಾ, ಇದರ ಪರಿಣಾಮ ಸರಿಯಾಗಿರೋದಿಲ್ಲ. ಶನಿದೇವರೇ, ಕೋಪ ಮಾಡೋದ್ರಿಂದ ಬಾಯಾರಿಕೆ ಇನ್ನೂ ಹೆಚ್ಚಾಗಿ ಬಿಡುತ್ತೆ, ಆದ್ರೂ ನಾವು ನೀರನ್ನ ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮ ಕೋಪ ಹಾಗೂ ಬಾಯಾರಿಕೆಯನ್ನ ಶಾಂತಗೊಳಿಸಿ. ನೀವು ನನ್ನನ್ನ ಆಡ್ಕೋತಾ ಇದ್ದೀರಾ, ಇವಾಗ ನೋಡಿ ನನ್ನ ಈ ಕೋಪದ ಜ್ವಾಲೆ ನಿಮ್ಮನ್ನ ಹಾಗೂ ನಿಮ್ಮ ಮನೆಯನ್ನ ಹೇಗೆ ಸುಡುತ್ತದೆ ಎಂದು. ಶನಿದೇವ ಕೋಪಿಸ್ಕೊಂಡು ನಾಲ್ಕು ದಿಕ್ಕಲ್ಲಿ ನೋಡ್ತಾನೆ. ಅವನ ಕಣ್ಣಿಂದ ಅಗ್ನಿದೇವ ಹೊರಗ್ ಬರ್ತಾನೆ, ಮತ್ತೆ ಆ ಅಗ್ನಿ ಮನೆಗಳನ್ನ ಸುಡ್ತಾ ಇರತ್ತೆ. ಕ್ಷಣದಲ್ಲಿ ಇಡೀ ಹಳ್ಳಿ ಹೋಲಿನಲ್ಲಿ ಸುಡೋ ಥರ ಸುಡ್ತಾ ಇರತ್ತೆ. ಜನಗಳು ಮನೆಯಿಂದ ಹೊರಗ್ ಬಂದು ಓಡ್ತಿರ್ತಾರೆ, ಹಾಹಾಕಾರ ನಡೀತಾ ಇರತ್ತೆ. ಹಳ್ಳಿ ಜನಗಳು ಕಿರ್ಚಾಡೋದು ಕೂಗಾಡೋದನ್ನ ಕೇಳಿಸ್ಕೊಂಡು ಶನಿದೇವ ನಗೋಕ್ ಶುರು ಮಾಡ್ತಾನೆ. ಸೂರ್ಯದೇವ ತನ್ನ ಮಗ ಶನಿಯ ಈ ಕಾರ್ಯದಿಂದ ಚಿಂತಿತನಾಗ್ತಾನೆ, ಮತ್ತೆ ತನ್ನ ಪತ್ನಿ ಛಾಯಾಗೆ ಹೇಳ್ತಾನೆ. ಛಾಯಾ ನೋಡ್ತಾ ಇದ್ದೀರಾ ತಾನೆ, ನಿಮ್ಮ ಪುತ್ರ ಏನ್ ಮಾಡ್ತಾ ಇದ್ದಾನೆ? ಶನಿ ನಿಮ್ಮ ಪುತ್ರ ಸಹ ಸೂರ್ಯದೇವ, ಅವನ ಈ ಕಾರ್ಯದಿಂದ ನಮ್ಮಿಬ್ಬರಿಗೂ ಚಿಂತೆಯಾಗಿದೆ. ಶನಿಯ ಹಠವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶನಿಯ ಸ್ವಭಾವ ಅವನನ್ನ ಅಹಂಕಾರಿಯನ್ನಾಗಿ ಮಾಡ್ತಾ ಇದೆ, ಇದು ಅವನ ಚರಿತ್ರೆಗೆ ಒಳ್ಳೆದಲ್ಲ. ಇವಾಗ ನಾವು ಶನಿಯ ಚರಿತ್ರೆ ಹಾಗೂ ಭವಿಷ್ಯದ ಮೇಲೆ ಗಮನ ಹರಿಸ್ಬೇಕು. ನನಗೆ ಚಿಂತೆ ಆಗ್ತಾ ಇದೆ, ನನ್ನ ಪುತ್ರ ಶನಿ ಯಾವುದಾದ್ರೂ ಆಪತ್ತಿಗೆ ಸಿಕ್ಕಾಕೋತಾನೆ ಅಂತ. ಶನಿದೇವ ತನ್ನ ಕೋಪದ ಅಗ್ನಿಯನ್ನ ಹೆಚ್ಚು ಮಾಡಿಕೊಂಡು ಹಳ್ಳಿಗೆ ಬೆಂಕಿಯನ್ನ ಹಾಕಿ ಸ್ವಯಂ ಶಾಂತನಾಗ್ತಾನೆ. ಆದ್ರೆ ಈ ಘಟನೆಯಿಂದ ಹಳ್ಳಿ ಜನಗಳು ಅಶಾಂತರಾಗ್ತಾರೆ, ಮತ್ತವರು ಶನಿದೇವನನ್ನ ಸುತ್ತುವರೆದು ಹೊಡೆಯೋಕ್ ಶುರು ಮಾಡ್ತಾರೆ. ಶನಿದೇವ ಹೆದರ್ಕೊಂಡು ಅಲ್ಲಿಂದ ಓಡೋ ಹೋಗೋಕ್ ಶುರು ಮಾಡ್ದ. ಅದೇ ಸಮಯಕ್ಕೆ ಹನುಮಂತ ಅಲ್ಲಿಗ್ ಬಂದು ಶನಿದೇವನನ್ನ ಹಳ್ಳಿ ಜನಗಳಿಂದ ಕಾಪಾಡ್ತಾನೆ.
ಶಾಂತಗೊಳ್ಳಿ, ಶನಿದೇವರನ್ನ ಬಿಟ್ಬಿಡಿ. ಹನುಮಾನ್ಜಿ, ನಮ್ಮ ಮನೆ ಸುಡುತ್ತಿದೆ, ಈ ಬೆಂಕಿಯನ್ನ ಶನಿದೇವರೇ ಹಚ್ಚಿರೋದು. ನೀವೆಲ್ಲ ಸಮಾಧಾನ ಮಾಡ್ಕೊಳ್ಳಿ, ನಾನು ಇವಾಗಲೇ ಇದನ್ನ ಆರಿಸುತ್ತೇನೆ. ಹನುಮಂತ ಬಾಯಲ್ಲಿ ಗಾಳಿನ ಊದಿ ಬೆಂಕಿಯನ್ನ ಆರಿಸ್ತಾನೆ. ಅದರಿಂದ ಹಳ್ಳಿ ಜನಗಳ ಕೋಪ ತಣ್ಣಗಾಗತ್ತೆ. ಪ್ರತಿಯೊಬ್ರು ಹನುಮಂತನಿಗೆ ಜೈಕಾರ ಹಾಕ್ತಾರೆ. ಹನುಮಾನ್ ಜಿಗೆ ಜೈ, ಹನುಮಾನ್ ಜಿಗೆ ಜೈ, ಹನುಮಾನ್ ಜಿಗೆ ಜೈ. ಹನುಮಂತ ಶನಿದೇವನನ್ನ ಹಳ್ಳಿ ಜನಗಳಿಂದ ಕಾಪಾಡಿ ಏಕಾಂತಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತವರಿಗೆ ಅರ್ಥ ಮಾಡಿಸ್ತಾನೆ ಭವಿಷ್ಯದಲ್ಲಿ ಇಂಥ ಕೆಲ್ಸನ ಮಾಡಬಾರ್ದು ಅಂತ. ಇಲ್ಲಾಂದ್ರೆ ಇದೇ ರೀತಿ ಅವಮಾನ ಆಗತ್ತೆ ಅಂತ ಕೂಡ ಹೇಳ್ತಾನೆ. ಶನಿದೇವರೇ, ನಿಮಗೆ ಇಂತಹ ಕಾರ್ಯ ಶೋಭೆಯನ್ನ ತರುವುದಿಲ್ಲ. ನಾನು ಸರಿಯಾದ ಸಮಯಕ್ಕೆ ಬಂದು ನಿಮ್ಮನ್ನ ಕಾಪಾಡದಿದ್ದರೆ ಊರಿನವರು ನಿಮ್ಮನ್ನ ಸಾಯಿಸೇ ಬಿಡುತ್ತಿದ್ದರು. ಹನುಮಾನ್ ಅವರೇ, ನೀವು ನಿಶ್ಚಿಂತೆಯಾಗಿರಿ, ಹಾಗೆಲ್ಲ ಏನೂ ನಡೆಯುವುದಿಲ್ಲ. ಶನಿಯನ್ನ ಕೊಲ್ಲುವಂತವನು ಈ ಭೂಮಿಯ ಮೇಲೆ ಇನ್ನೂ ಜನಿಸೇ ಇಲ್ಲ. ನಿಮ್ಮ ಮಾತಿನಲ್ಲಿ ಕೃತಜ್ಞತೆಯಲ್ಲ, ಅಹಂಕಾರ ಇದೆ ಶನಿದೇವರೇ. ಅಹಂಕಾರವನ್ನ ತೋರಿಸೋದಕ್ಕೂ ಯೋಗ್ಯತೆ ಇರಬೇಕು ಹನುಮಾನ್ ಅವರೇ. ನಿಮ್ಮ ಉಪದೇಶ ನನಗೆ ಮೊಳೆಯ ಹಾಗೆ ಚುಚ್ಚುತ್ತಿದೆ. ದಯಮಾಡಿ ನೀವು ಇಲ್ಲಿಂದ ಹೊರಟು ಹೋಗಿ. ಶನಿದೇವರೇ, ಒಂದ್ ವೇಳೆ ನೀವು ಸೂರ್ಯಪುತ್ರ ಅಲ್ಲದಿದ್ದರೆ ಇವಾಗ್ಲೇ ನಾನು ನನ್ನ ಗದೆಯಿಂದ ನಿಮ್ಮ ಅಹಂಕಾರವನ್ನ ಮುರಿಯುತ್ತಿದ್ದೆ. ಹನುಮಾನ್ಜಿ, ನೀವು ನನ್ನ ಅಹಂಕಾರವನ್ನ ಮುರಿಯುತ್ತೀರಾ? ನಾನು ನಿಮ್ಮ ಅಭಿಮಾನವನ್ನ. ಶನಿದೇವ ತನ್ನ ಗದೆಯನ್ನ ಪ್ರಕಟ ಮಾಡಿಕೊಂಡು ಹನುಮಂತನ ಮೇಲೆ ಪ್ರಹಾರ ಮಾಡೋಕ್ ಶುರು ಮಾಡ್ದ. ಈ ಪ್ರಕಾರ ಗದಾ ಯುದ್ಧ ಆರಂಭ ಆಗತ್ತೆ. ಇಬ್ರು ಒಬ್ರಿಗೊಬ್ರು ಗಾಯ ಮಾಡೋಕ್ ಶುರು ಮಾಡಿದ್ರು. ಕೊನೆನಲ್ಲಿ ಹನುಮಂತನ ಗದೆಯ ಪ್ರಹಾರದಿಂದ ಶನಿದೇವ ಮೂರ್ಛೆ ಹೋಗಿ ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಶನಿದೇವರೇ, ಯಾರಿಗೆ ಶಬ್ದದ ಭಾಷೆ ಅರ್ಥವಾಗುವುದಿಲ್ಲವೋ ಅವರಿಗೆ ಶಾಸ್ತ್ರದಿಂದ ಭಾಷೆಯನ್ನ ಅರ್ಥ ಮಾಡಿಸಬೇಕಾಗುತ್ತೆ. ಇವಾಗ ನಾನು ನಿಮ್ಮ ಶರೀರವನ್ನ ಮುರಿದಿದ್ದೇನೆ, ಅಹಂಕಾರವನ್ನ ಇನ್ನೂ ಮುರಿದಿಲ್ಲ. ಹನುಮಂತ ಶನಿದೇವನನ್ನ ತನ್ನ ಬಾಲದಲ್ಲಿ ಕಟ್ ಹಾಕೊಂಡು ಸುತ್ತೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಬೆಂಕಿ ಹಾಕಿದಂತ ಹಳ್ಳಿಗೆ ಮತ್ತೆ ಹೋಗ್ತಾನೆ. ಹಳ್ಳಿ ಜನಗಳು ಶನಿದೇವನ ಈ ಪರಿಸ್ಥಿತಿಯನ್ನ ನೋಡಿ ಉಪಹಾಸ್ಯ ಮಾಡೋಕ್ ಶುರು ಮಾಡ್ತಾರೆ. ನೋಡಿ ನೋಡಿ, ಶನಿದೇವರಿಗೆ ಎಂತಹ ಸ್ಥಿತಿ ಬಂದಿದೆ. ಹನುಮಾನ್ ಜಿ ಅವರು ಶನಿದೇವರಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ, ಇನ್ಮೇಲೆ ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಹನುಮಂತ ಶನಿದೇವನನ್ನ ಬಾಲದಲ್ಲಿ ಕಟ್ ಹಾಕೊಂಡು ತುಂಬಾ ಹೊತ್ತು ಸುತ್ತಾಡಿಸ್ತಾ ಇದ್ದ. ಕೊನೆನಲ್ಲಿ ಸೂರ್ಯ ದೇವನ ಹತ್ರ ಕರ್ಕೊಂಡು ಹೋಗ್ತಾನೆ. ಮತ್ತೆ ಶನಿದೇವನನ್ನ ತನ್ನ ಬಾಲದಿಂದ ಮುಕ್ತಿಗೊಳಿಸಿ ಹೇಳ್ತಾನೆ. ನನ್ನನ್ನು ಕ್ಷಮಿಸಿ ಸೂರ್ಯದೇವ, ನಾನು ನಿಮ್ಮ ಪುತ್ರನೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡಿದೆ. ಕ್ಷಮೆ ನೀವಲ್ಲ, ಶನಿ ಕೇಳಬೇಕು. ಹನುಮಾನ್, ನನ್ನ ಪುತ್ರ ಶನಿ ನಿಮ್ಮ ಅಪಮಾನ ಮತ್ತೆ ಹಳ್ಳಿ ಜನಗಳಿಗೆ ನಷ್ಟ ಮಾಡಿದಾನೆ. ಈ ಅಪರಾಧಕ್ಕಾಗಿ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಮಾತಾಶ್ರೀ, ನನಗೆ ನನ್ನ ತಪ್ಪಿನ ಅರಿವು ಆಗಿದೆ. ಅದಕ್ಕೆ ನಾನು ನಿಮ್ಮ ಮೂವರ ಹತ್ರ ಕ್ಷಮೆಯನ್ನ ಕೇಳುತ್ತೇನೆ ಹಾಗೂ ವಚನವನ್ನ ಮಾಡುತ್ತೇನೆ. ಇನ್ನು ಭವಿಷ್ಯದಲ್ಲಿ ಶನಿ ಜನ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾನೆ, ಧರ್ಮದ ಮಾರ್ಗದಲ್ಲೇ ಸಾಗುತ್ತಾನೆ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ತಥಾಸ್ತು. ಹನುಮಂತ ಪ್ರಸನ್ನನಾಗಿ ಶನಿದೇವನನ್ನ ಅಪ್ಕೋತಾನೆ. ಮತ್ತೆ ಸೂರ್ಯದೇವ ಅವನಿಗೆ ಆಶೀರ್ವಾದ ಮಾಡ್ತಾನೆ.